ಹೇ ಗೈಸ್, ವೆಲ್ಕಮ್ ಟು ಮಹೇಶ್ ರಾಕಿ ಯೂಟ್ಯೂಬ್ ಚಾನೆಲ್. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಸತ್ಯವನ್ನು ಬಯಲು ಮಾಡುವುದಕ್ಕೆ ಬೆರಳುಗಳನ್ನು ತುಂಡು ಮಾಡುವುದು, ಶಾಕ್ ಟ್ರೀಟ್ಮೆಂಟ್ ಕೊಡುವುದು, ಇಲಿಗಳ ಕೈಯಲ್ಲಿ ಕಚ್ಚಿಸುವುದು, ಇಂತಹ ಶಿಕ್ಷೆಗಳನ್ನು ನೀವು ನೋಡೇ ಇರ್ತೀರಿ. ಆದರೆ ನಮ್ಮ ರಾಜರ ಕಾಲದಲ್ಲಿ ಸತ್ಯವನ್ನು ಬಯಲು ಮಾಡುವುದಕ್ಕೆ, ಗೂಢಾಚಾರಿಗಳನ್ನು ಶಿಕ್ಷಿಸುವುದಕ್ಕೆ ಮತ್ತು ಕೈದಿಗಳನ್ನು ಶಿಕ್ಷಿಸಲು ಊಹಿಸಲು ಸಾಧ್ಯವಾಗದಂತಹ ಶಿಕ್ಷೆಗಳನ್ನು ಕೊಡ್ತಿದ್ರು. ಈ ಶಿಕ್ಷೆಗಳು ಎಷ್ಟು ಭಯಂಕರವಾಗಿತ್ತು ಗೊತ್ತಾ? ಯಾರಿಂದಲಾದರೂ ನಿಜವನ್ನು ಹೇಳಿಸಬೇಕು ಅಂದರೆ ಅವರಿಗೆ ಶಿಕ್ಷೆ ಕೊಡುವ ಹಾಗಿಲ್ಲ. ಅವರ ಮುಂದೆ ಬೇರೆಯವರನ್ನು ಶಿಕ್ಷಿಸಿದರೆ ಸಾಕು, ಅದನ್ನು ನೋಡಿ ಅವರು ನಿಜ ಹೇಳಿಬಿಡ್ತಿದ್ರು. ಅಷ್ಟು ಭಯಂಕರವಾಗಿ ಶಿಕ್ಷೆಗಳನ್ನು ನಮ್ಮ ರಾಜರ ಕಾಲದಲ್ಲಿ ಕೊಡ್ತಿದ್ರಂತೆ. ಅಂತ ಟಾಪ್ 7 ಶಿಕ್ಷೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ, ಕೆಳಗಡೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಿ. ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಕೂಡ ಬರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ನಂಬರ್ 1, ಬ್ರೆಜಿಲ್ ಬುಲ್. ಇಥೆನ್ಸ್ ನಗರಕ್ಕೆ ಸೇರಿದ ಪಿಲಿರಿಸ್ ಎಂಬ ರಾಜ ಈ ಶಿಕ್ಷೆಯ ವಿಧಾನವನ್ನು ಉಪಯೋಗಿಸುತ್ತಾನೆ. ಕಾಪರ್ ಮೆಟಲ್ನಲ್ಲಿ ಒಂದು ಎತ್ತಿನ ರೂಪದಲ್ಲಿರುವ ವಿಗ್ರಹವನ್ನು ಮಾಡಿಸುತ್ತಾನೆ. ಅದಕ್ಕೆ ಒಂದು ಬಾಗಿಲು ಕೂಡ ಇರುತ್ತೆ, ಅದರಲ್ಲಿ 8 ಅಡಿಯ ಮನುಷ್ಯ ಕೂಡ ಇರಿಸುತ್ತಾನೆ. ನಂತರ ಆ ವಿಗ್ರಹದ ಹೊಟ್ಟೆ ಕೆಳಗಡೆ ಬೆಂಕಿ ಇಡುತ್ತಾನೆ. ಆಗ ವಿಗ್ರಹ ಒಳಗಿರುವ ಮನುಷ್ಯ ಏನಾಗುತ್ತಾನೆ ಎಂದು ಊಹೆ ಮಾಡಿಕೊಳ್ಳಿ. ಒಳಗಿರುವವರ ಕೂಗು ಆ ವಿಗ್ರಹದ ಬಾಯಿಯಿಂದ ಕೇಳಿಸುತ್ತದೆ, ಅದು ಕೂಡ ಎತ್ತು ಕರೆಯುವ ರೀತಿಯಲ್ಲೇ ಕೇಳಿಸುತ್ತದೆ. ನಂಬರ್ 2, ಸ್ವಾಯಿಂಗ್. ಪ್ರಪಂಚದ ತುಂಬಾ ಜನ ರಾಜರು ಈ ಶಿಕ್ಷೆಯ ವಿಧಾನವನ್ನು ಉಪಯೋಗಿಸುತ್ತಿದ್ದರು. ಒಬ್ಬ ಮನುಷ್ಯನನ್ನು ಒಂದು ಕಂಬಕ್ಕೆ ಕಟ್ಟಿ ಹಾಕಿ ತಲೆಯಿಂದ ಕಾಲಿನವರೆಗೆ ಕೊಯ್ದು 2 ಭಾಗಗಳನ್ನಾಗಿ ಮಾಡುತ್ತಿದ್ರಂತೆ. ನಂಬರ್ 3, ಸ್ಕ್ಯಾಪಿಸಂ. ಈ ವಿಧಾನದಲ್ಲಿ ಒಬ್ಬ ಮನುಷ್ಯನನ್ನು ಚಿಕ್ಕ ದೋಣಿಯಲ್ಲಿಟ್ಟು ಅವರಿಗೆ ಹಾಲು ಜೇನಿನ ಮಿಶ್ರಣವನ್ನು ಕುಡಿಸಿ ಆ ಮಿಶ್ರಣವನ್ನು ದೇಹದ ಮೇಲೆ ಚೆಲ್ಲಿ ಅವರನ್ನು ಸಮುದ್ರದಲ್ಲಿ ಅಥವಾ ಕೆರೆಗಳಲ್ಲಿ ಬಿಡುತ್ತಿದ್ರಂತೆ. ಈ ರೀತಿ ಮಾಡುವುದರಿಂದ 2 ತರ ಶಿಕ್ಷೆಗೆ ಗುರಿಯಾಗ್ತಿದ್ರಂತೆ. 1, ಈ ಮಿಶ್ರಣವನ್ನು ಕುಡಿಯುವುದರಿಂದ ಆ ಮನುಷ್ಯ ತುಂಬಾ ಜಾಸ್ತಿ ದಿನ ಬದುಕುತ್ತಾನೆ, ಇದರಿಂದ ಶಿಕ್ಷೆ ಜಾಸ್ತಿ ದಿನ ಅನುಭವಿಸಬೇಕಾಗುತ್ತದೆ. 2, ಮಿಶ್ರಣ ದೇಹದ ಮೇಲೆ ಚೆಲ್ಲುವುದರಿಂದ ನೊಣಗಳು ಮೊಟ್ಟೆ ಇಟ್ಟು ಆ ಮೊಟ್ಟೆಗಳು ಲಾವವಾಗಿ ಬದಲಾಗುತ್ತಿದ್ವಂತೆ, ಇದರಿಂದ ಮನುಷ್ಯ ಬದುಕಿದ್ದಾಗಲೇ ದೇಹ ಕೊಳೆಯುವುದಕ್ಕೆ ಪ್ರಾರಂಭವಾಗುತ್ತಿತ್ತು. ನಂಬರ್ 4, ಸ್ಪ್ಯಾನಿಷ್ ಡಾಂಕಿ. ಸ್ಪ್ಯಾನಿಷ್ನಲ್ಲಿ ಕೈದಿಗಳನ್ನು ಬಟ್ಟೆಗಳು ಇಲ್ಲದೆ ಹಾಗೆ ಮಾಡಿ ತ್ರಿಕೋಣಾಕಾರದ ಕುರ್ಚಿಯಲ್ಲಿ ಕೂರಿಸಿ ನಂತರ ಅವರ ಕಾಲಿಗೆ ತೂಕ ಇರುವ ವಸ್ತುಗಳನ್ನು ಕಟ್ಟುತ್ತಾರೆ. ನಂತರ ಗುರುತ್ವಾಕರ್ಷಣ ಬಲದ ಕಾರಣದಿಂದ ಅವರು ಕೆಳಗೆಳೆದು 2 ಭಾಗಗಳಾಗಿ ಮಾಡುತ್ತೆ. ಈ ರೀತಿ ವಿಧಾನವಾಗಿ ಶಿಕ್ಷೆ ಅನುಭವಿಸಿ ಸಾಯುತ್ತಿದ್ದರು. ನಂಬರ್ 5, ಬ್ರೆಸ್ಟ್ ರಿಪ್ಪರ್. 15ನೇ ಶತಮಾನದಲ್ಲಿ ಫ್ರಾನ್ಸ್ ಮತ್ತು ಜರ್ಮನಿ ದೇಶಗಳಲ್ಲಿ ಮಹಿಳೆಯರು ಏನಾದರೂ ಮದುವೆಗೆ ಮುಂಚೆ ಗರ್ಭಿಣಿಗಳಾದರೆ ಅಥವಾ ಅಕ್ರಮ ಸಂಬಂಧಗಳು ಇಟ್ಟುಕೊಂಡಿದ್ರೆ ಈ ಶಿಕ್ಷೆಯ ವಿಧಾನವನ್ನು ಉಪಯೋಗಿಸುತ್ತಿದ್ರಂತೆ. ಒಂದು ಆಯುಧದಿಂದ ಮಹಿಳೆಯರ ಬ್ರೆಸ್ಟ್ ಅನ್ನು ಕಟ್ ಮಾಡ್ತಿದ್ರು, ಅದರಿಂದ ರಕ್ತಸ್ರಾವವಾಗಿ ಸಾಯ್ತಿದ್ರು. ನಂಬರ್ 6, ಚೈನೀಸ್ ಬಾಂಬೋ. ಕೆಲವೊಂದು ಜಾತಿ ಬಿದಿರು ಗಿಡಗಳು ದಿನಕ್ಕೆ 3-4 ಅಡಿ ಬೆಳೆಯುತ್ತೆ. ಈ ಒಂದು ಪ್ರಕೃತಿಯು ವಿಸ್ಮಯವನ್ನು ಉಪಯೋಗಿಸಿಕೊಂಡು ಚೀನಾದವರು ಶಿಕ್ಷೆಯನ್ನು ಕೊಡ್ತಿದ್ರಂತೆ. 4 ಅಡಿ ಎತ್ತರ ಇರುವ ಬಿದಿರು ಗಿಡಗಳ ಮೇಲೆ ಮರಗಳ ಸಹಾಯದಿಂದ ಒಬ್ಬ ಮನುಷ್ಯನನ್ನು ಕಟ್ಟಿ ಹಾಕುತ್ತಿದ್ರು. ಆ ಗಿಡ ಬೆಳೆಯುವ ವೇಗಕ್ಕೆ ದೇಹದ ಕೆಳಗಡೆಯಿಂದ ಮೇಲಕ್ಕೆ ಬರುತ್ತಿದ್ವಂತೆ, ಇದರಿಂದ ರಕ್ತಸ್ರಾವವಾಗಿ ನರಳಿ ಸಾಯ್ತಿದ್ರಂತೆ. ನಂಬರ್ 7, ಪ್ಲೇಯಿಂಗ್. ಕ್ರಿಸ್ತಪೂರ್ವ 883ರಲ್ಲಿ ಅಶೋರ್ ನಜೀರ್ ಫಾಲ್ ಎಂಬ ರಾಜ ಅವರ ಕೈದಿಗಳನ್ನು ಶಿಕ್ಷಿಸಲು ಬದುಕಿದ್ದಾಗಲೇ ಅವರ ದೇಹದಿಂದ ಚರ್ಮವನ್ನು ಬೇರೆ ಮಾಡ್ತಿದ್ರಂತೆ. ಇದು ಎಷ್ಟು ಭಯಾನಕ ಶಿಕ್ಷೆ ಅಂದ್ರೆ ಇದನ್ನು ಊಹೆ ಕೂಡ ಮಾಡಲು ಸಾಧ್ಯವಿಲ್ಲ. ಈಗ ನಾವು ನಮ್ಮಲ್ಲಿ ಕುರಿ ಮತ್ತು ಕೋಳಿಗಳನ್ನು ಹೇಗೆ ಸ್ಕಿನ್ ಔಟ್ ಮಾಡ್ತೀವೋ ಅದೇ ರೀತಿ ಆ ರಾಜ ಕೈದಿಗಳಿಗೆ ಮಾಡ್ತಿದ್ರಂತೆ. ಈ ರೀತಿಯಾಗಿ 2-3 ದಿನಗಳ ಕಾಲ ರಕ್ತಸ್ರಾವದಿಂದ ಅಥವಾ ಇನ್ಫೆಕ್ಷನ್ನಿಂದ ಟಾರ್ಚರ್ ಅನುಭವಿಸುತ್ತಾ ಸಾಯ್ತಿದ್ರಂತೆ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.